अपने पूरे परिवार के साथ देखिए पैडमैन की कहानी. डाउनलोड एंड सब्सक्राइब टू द Z5 ऐप राइट नाउ. ಏನ್ ಮಾಡಿದ್ರೆ ನಮ್ಮ ಮಹಾರಾಣಿ ತಣಗಾಯ್ತಾರೆ? ಏಳೇಳು ಸಾಗರಗಳನ್ನು ದಾಟಿ ನನಗಾಗಿ ಪಾರಿಜಾತ ಪುಷ್ಪಗಳನ್ನು ಬೊಗಸೆಯಲ್ಲಿ ಹೊತ್ತು ತನ್ನಿ ಮಹಾರಾಜರೇ. ಅದುವೇ ನಮ್ಮವರ ಆಸೆಯಾದರೆ ಕೇವಲ ಪುಷ್ಪಗಳನ್ನೇಕೆ? ರಾಜಾಧಿರಾಜರುಗಳು ತಮ್ಮ ಪ್ರಿಯತಮೆಯನ್ನು ಒಲಿಸಲು ಮಾಡಿದ ಎಲ್ಲ ಹರಸಾಹಸಗಳನ್ನು ಮಾಡುವೆ. ಓ, ಎಲ್ಲ ಹರಸಾಹಸನೂ ಮಾಡ್ತೀರಾ? ಅಯ್ಯಯ್ಯೋ, ಇದೇನಿದು? ನಮ್ಮವರು ದಿಮ್ನ ಅಡ್ಡ ಮಾಡಿಬಿಟ್ರು. ನಮರ, ಇವತ್ತ್ಯಾಕೋ ಮಳೆ ಬರಂಗಾಯ್ತಲ್ವಾ? ಇವತ್ತು ಇಷ್ಟೊಂದು ಶೆಕೆ ಇದೆ, ನಾನು ಅದಕ್ಕೆ ಕೆಳಗೆ ಮಲ್ಗೋಣ ಅಂತ ಅನ್ಕೋತಾ ಇದ್ದೆ. ಅಯ್ಯ ಬೇಡ ಬೇಡ, ಇಲ್ಲೇ ಮನೆ ಕಳಿ. ನಮರ, ಮಧ್ಯರಾತ್ರಿಲಿ ಏನಾರ ಜೋರಾಗಿ ಗುಡುಗು ಬಂದ್ಬಿಟ್ರೆ? ಗುಡುಗ್ಲಿ ಬಿಡಿ, ನಿಮ್ಗೆ ದಿಗ್ಲಾಗಕ್ಕಿಲ್ವಾ? ನನ್ಗೀಗ ಸ್ವಲ್ಪ ಧೈರ್ಯ ಬಂದಿದೆ. ಮೊದ್ಲು ದಿಂಬ ಅಡ್ಡ ಮಡಗಿ ತೆಪ್ಪು ಮಾಡ್ದವ್ ನೀನಯ್ಯ, ಈಗ ಅನುಭವಿಸು. ಗುಡ್ ಮಾರ್ನಿಂಗ್ ನಮ್ಮವರೇ. ಯೋ ರಾಮೋರೇ, ಏನಿದೆಲ್ಲ? ಅದೇ ನೀವೇ ಕೇಳದಲ್ಲ ನಮ್ಮವರೇ, ಏಳೇಳು ಸಾಗರ ದಾಟಿ ನಂಗೋಸ್ಕರ ಹೂವು ತಕ ಬನ್ನಿ ಅಂತ. ಏಳೇಳು ಸಾಗರ ದಾಟಿ ಏನು ಹೋಗ್ಲಿಲ್ಲ, ಇಲ್ಲೇ ಏಳು ಹೆಜ್ಜೆ ಹೋಗ್ಬಿಟ್ಟು ನಮ್ಮ ತೋಟದ ಕಿತ್ಕೊಂಡ್ಬಂದೆ. ಯಾರ ಜೊತೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗೋದಿಲ್ಲ ನಿಂಗೆ? ವಯಸ್ಸಿಗೆ ತಕ್ಕ ಹಾಗೆ ನಡ್ಕೊಳು. ನಮ್ಮೂರಲ್ಲೂ ಒಬ್ಬ ಇದ್ದ ಯಾಬಡ, ನಿನ್ನಂಗೆ ಆಡ್ತಿದ್ದ, ನಾಲ್ಕು ಜನ ಸೇರ್ಕೊಂಡು ಅವನ ಕಥೆನೇ ಮುಗಿಸಾಕ್ಬಿಟ್ರು. ಈ ವಿಷಯ ನಿನ್ನ ಹತ್ರ ಯಾಕೆ ಹೇಳ್ದೆ ಅಂತ ಅರ್ಥ ಆಯ್ತಲ್ಲ. ಹುಷಾರು, ಮದುವೆ ಬೇರೆ ಮಾಡ್ಕೊಂಡಿದೀಯ. ಅಲ್ಲ, ನಾಲ್ಕು ಜನ ಬಂದು ಕತೆ ಮುಗಿಸ್ಬಿಟ್ರಾ? ನಾಲ್ಕು ಜನ ಅಲ್ಲ, ನಾಲ್ಕು ಊರೇ ಬಂದ್ರು ನನ್ನ ಮುಟ್ಟಕ್ಕಾಗ್ತಿಲ್ಲ. ನಾವು ಎಷ್ಟು ಹೇಳಿದ್ರು ಅವ್ನು ಅರ್ಥ ಮಾಡ್ಕೊಳಕ್ಕಿಲ್ಲ. ಅವನ ಸ್ವಭಾವನೇ ಹಂಗೆ. ನಾವೇ ಹೊಂದ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡ್ಬೇಕಟ್ಟೆ. ಅಪ್ಪಣ್ಣ, ನಾನು ನಿನ್ನ ಹೊರಡ್ತೀನಿ. ಏಟು ಬಿರ್ನೇನಾ, ಇದ್ದು ಊಟ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ. ಏನು ಸಾರ್ದಕ್ಕ ನೀವು? ಮಹಾದೇವ ನಮ್ಮನೇಲಿ ಊಟ ಮಾಡೋಕ್ಕಿಲ್ಲ ಅನ್ನೋದು ಗೊತ್ತಿಲ್ವಾ ನಿಮಗೆ? ಮಹಾದೇವ ಧಾರಾಳವಾಗಿ ಹೋಗಿ ಬನ್ನಿ. ಅಪ್ಪಣ, ಆ ಸ್ಕೂಲ್ ಟೀಚರು ಅವನನ್ನು ಮದುವೆ ಆಗಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಅವಳು ಈ ಮನೆ ಹಿರಿಯ ಸೊಸೆ ಆಗಿಬಿಡೋದಿಲ್ಲ. ಯಾವತ್ತೇ ಆದರೂ ಈ ಮನೆಗೆ ಯಜಮಾನಿ ನನ್ನ ಮಗಳು, ನೆನಪಿರಲಿ. ಅಯ್ಯೋ ಮಹಾದೇವ, ಯಾವತ್ತೇ ಇದ್ರು ಅಂತ ಯಾಕೆ ಹೇಳ್ತೀಯ? ಈಗಲೂ ನಿನ್ನ ಮಗಳ ಈ ಮನೆಗೆ ಯಜಮಾನಿ ಅಲ್ವೇ ನಮ್ಮ ನಂದಿತ? ಜೀರೋ ಫೈವ್ ಎ ಬಿ ಸಿ ಡಿ ಇ ಎಫ್ ಜಿ ಜಿ ಸೆವೆನ್ ಏಟ್ ಟೂ ಒನ್. ಇಲ್ಲೇನ ಮಾಡ್ತಾ ಇದೀಯಾ? ಏನಿಲ್ಲ ಮಾವಯ್ಯ, ಸುಮ್ಕೆ ನಂಬರ್ ಹೋಗ್ತಾ ಇದ್ದೆ. ಮತ್ತೆ ನೋಡು, ನಡಿ ನಡಿ ಮಾವಯ್ಯ. ನೀ ಒಂಟೆ ಬಿಟ್ರ? ನೀವಿನ್ನ ತಿಂಡಿನೇ ಮಾಡಿಲ್ಲ, ಬನ್ನಿ ತಿಂಡಿ ಮಾಡಿ. ಮಾವಯ್ಯ ಸುಮ್ಕೆ ಬನ್ನಿ. ಬಿಡ ಬಿಡ, ಯಾರ ಜೊತೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗೋದಿಲ್ಲ ನಿಂಗೆ? ವಯಸ್ಸಿಗೆ ತಕ್ಕ ಹಾಗೆ ನಡ್ಕೊಳು. ನಮ್ಮೂರಲ್ಲೂ ಒಬ್ಬ ಇದ್ದ ಯಾಬಡ, ನಿನ್ನಂಗೆ ಆಡ್ತಿದ್ದ, ನಾಲ್ಕು ಜನ ಸೇರ್ಕೊಂಡು ಅವನ ಕಥೆನೇ ಮುಗಿಸಾಕ್ಬಿಟ್ರು. ಈ ವಿಷಯ ನಿನ್ನ ಹತ್ರ ಯಾಕೆ ಹೇಳ್ದೆ ಅಂತ ಅರ್ಥ ಆಯ್ತಲ್ಲ. ಹುಷಾರು, ಮದುವೆ ಬೇರೆ ಮಾಡ್ಕೊಂಡಿದೀಯ.
ಎಲ್ರು ರೆಡಿ ಅಂದ್ಲ ರೆಡಿ ಅಣ್ಣ. ಇಷ್ಟು ದಿನ ಊರಲ್ಲಿ ಎಲ್ಲ ಕಡೆ ಹುಡುಕಾಯ್ತು. ಈಗ ಅಮ್ಮವರು ಹೇಳವ್ರೆ ದೊಡ್ಡ ಮನೆಗೆ ಸಂಬಂಧಪಟ್ಟ ಜಾಗದಲ್ಲೇ ಹುಡುಕ್ಬೇಕು. ಅಣ್ಣ ದೊಡ್ಡ ಮನೆ ಸಂಬಂಧಪಟ್ಟದಲ್ಲಿ ಹುಡುಕ್ಬೇಕಂದ್ರೆ ಆ ರಾಮಣ್ಣ ಇರ್ತಾನ ಅಣ್ಣ. ಅದಕ್ಕೆ ರಾತ್ರಿ ಹೊತ್ತಲ್ಲೇ ಹುಡುಕ್ತಾ ಇರೋದು. ತೋಟದ ಮನೆ ಹತ್ರ ಮಂಜ ಮಾತ್ರ ಇರ್ತಾನೆ. ಸರಿ ಅಣ್ಣ ನಡೀರಿ ನಿಮಿಷ ಎಲ್ಲ ಮುಸ್ಕಾಕೊಳ್ಳಿ. ತರಿಕೆ ನಮ್ಮ ಬಾಸ್ತವ ಮಾತಾಡೋಮ ಅನ್ಕೊಂಡ್ರೆ ಉಂಡ್ಬಿಟ್ಟು ಅಚ್ಚಕಟ್ಟಾಗ ಮನೆ ಕಬಿಟ್ಟವ್ರಲ್ಲ. ಅದು ಸರಿನೇ. ಅವ್ರಿಗೆ ನನ್ನ ಗುಡುಗಿನ ಕಷ್ಟ ಎಲ್ಲ ಅರ್ಥ ಆಗ್ತದೆ. ಏನು ಮಾಡೋದು, ಮತ್ತೆ ಕ್ವಾಣೆಗೆ ವಾಪಸ್ ಹೊಂಟೋಗ್ಬಿಡ್ಲ. ಅಯ್ಯಯ್ಯೋ ಬೇಡಪ್ಪ, ನಮ್ಮವ್ರು ಇನ್ನೂ ಮನೆಗಿರೋಕ್ಕಿಲ್ಲ. ಆಮೇಲೆ ನಾನು ಬೆವತು ಬೆವತು ಸ್ನಾನ ಮಾಡಬೇಕಾಯ್ತದೆ. ಮತ್ತೇನು ಮಾಡೋದು. ಹಾಂ ನಮ್ಮ ಬಾಸ್ ಮನೆ ಕಂಡ್ರೇನಂತೆ, ನನ್ನ ಕುಚ್ಚುಕ್ಕು ಮಂಜ ಅವನಲ್ಲ, ಅವಂತ ಹೋಗಿ ಮಾತಾಡ್ಕೊಂಡು ಆಮ್ಯಾಗ ಮನೆಗೆ ವಾಪಸ್ ಬರುಮ. ಹ್ಞೂ ನಮ್ಮ ಅಪ್ಪನ ನಮ್ಮ ಅವನೂ ಪಕ್ಕದೂರ್ ಮಾವನ ಮನೆಗೆ ಹೋಗೋರೆ, ನಾನು ನೀ ಜೊಲೆ ಮನೆ ಕಟ್ತೀನಿ. ಸರಿಕಲ್ಲ, ಅದು ಏಟ್ ಕಿತ ಹೇಳ್ತೀಯ, ಒಳಗೆ ಸಖೆ ಆಯ್ತದೆ, ಇಲ್ಲೇ ಮನೆ ಕಳಮ್ಮ. ಲೈ ಕಾಳ್ಗಿಲೆ ತಗಕ್ಕಿಲ್ಲ ತಾನೇ? ಏ ಕಾಳ್ಗಿಲೆಲ್ಲ ಐತಕ್ಕಲ್ಲಪ್ಪ, ಬರೀ ತಪ್ಪಕ ಮನೆ ಕಟ್ಟಿ. ಈ ಸಖೆ ನೀ ತಪ್ಕೊಬಿಟ್ರೆ ಉಸ್ತು ಕಟ್ಟಿ ಸುಟ್ಟಿತ್ತಿನಟ್ಟೆ. ಏನು ಗೀತಾ ಅವರೇ, ಇವತ್ತು ಯಾವ ದಿವಸ ಅಂತ ನೆನಪಿದೆಯಾ ನಿಮಗೆ? ನೆನಪಿದೆ, ರಾಖಿ ಹಬ್ಬ. ನೋಡಿ ಪ್ರಣತಿ ಪರವಾಗಿ ನಾನು ನಿಮಗೆ ರಾಖಿ ಕಟ್ತೀನಿ, ಕಟ್ಟಿಸ್ಕೋತೀರಾ ತಾನೆ? ಕತ್ತಲ ಖೋಲಿ ಒಳಗ ಕೂಡಿ ಹಾಕ್ತೀನಿ ನಿನ್ನ. ಓ ಅವತ್ತು ನಾನು ಹುಡ್ಕೊಂಡು ಬಂದಾಗ ಗಂಗನ್ ಬಚ್ಚಿಟ್ಟಿದ್ದಲ್ಲ ಆ ಕೋಣೆಲ್ಲ, ಅಥವಾ ಹಿಂದೆ ಗಿರಿಜವೇನ್ ಮುಚ್ಚಿಟ್ಟಿದ್ದಲ್ಲ ಆ ಕತ್ಲು ಕೋಣೆಲ್ಲ? ಆ ಕತ್ಲು ಕೋಣೆ ನನಗ್ ಬೇಕು, ಅಲ್ಲಿ ಗಿರಿಜವೆ ಉಸ್ರೆ ನನಗ್ ಮಹಾಪ್ರಸಾದ. ಕತ್ಲು ಕೋಣೆಯಿಂದ ವಾಡೆಗೆ ಎಲ್ಲೆಲ್ಲ ಬಾಗ್ಲುಗಳಿದೆ ಹೇಳು, ನನಗ ಕೋಣೆ ರಹಸ್ಯ ಬೇಕು. ಒಳ್ಳೇದಾಯ್ತು, ನನಗೂ ಬೇಕಾಗಿದ್ದು ಅದೇ. ನಿನ್ನ ಬಗ್ಗೆ ತಿಳ್ಕೋಬೇಕಾಗಿದ್ದು ತುಂಬಾನೇ ಇದೆ. ನೀನೇ ಕರಿತಾ ಇದೆಯಾ ಅಂದಮೇಲೆ ನಾನ್ಯಾಕೆ ಬೇಡ ಅಂದೆ? ವಶೀಕರಣಕ್ಕೆ ವೇದಿಕೆ ಸಿದ್ಧವಾಗಿದೆ ಅಮೃತ, ಈ ಘೋರಣ ವಶವಾಗಕ್ಕೆ ಸಿದ್ಧವಾಗು. ಜೈ ಮಹಾಕಾಲ. ನಿಮ್ಮ ಮನೆಗೆ ರಮೇಶ್ ಅವ್ರ ಹತ್ರ ಟ್ಯೂಷನ್ ಹೇಳಿಸ್ಕೊಳ್ಳಕ್ಕೆ ಇನ್ನೊಂದು ಹುಡುಗ ಬರ್ತಿದ್ದ ಅಲ್ಲ? ಹೌದು ಮೇಡಮ್, ವಾಸು ಅಂತ. ಇವಾಗ ಆತ ಎಲ್ಲಿದ್ದಾನೆ ಅಂತ ಗೊತ್ತಾ? ನಮ್ಮ ಇನ್ನೂ ಮದುವೆ ಆದ್ಮೇಲೆ
ಸ್ವಲ್ಪ ದಿನಕ್ಕೆ ಏರಿಯಾ ಬಿಟ್ಟು ಹೋದಂತೆ. ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಮೇಡಮ್. ಹೊರಗಡೆ ಇವತ್ತು ತುಂಬ ಜನ ಸೇರಿದ್ದಾರೆ. ಈ ಹಾಲನ್ನ ಕುಡಿದು ಅವಳು ಇವತ್ತೇ ಸತ್ತೋಗ್ಬಿಟ್ರೆ ಯಾರಿಗೂ ನಮ್ಮ ಮೇಲೆ ಅನುಮಾನ ಬರೋದಿಲ್ಲ. ನಡಿ ನಡಿ ಹೋಗೋಣ. ಅವಳಿಗೆ ಕೆಪಿ ಗ್ರೂಪ್ ಕಾಂಟ್ರಾಕ್ಟ್. ಐ ಕಾಂಟ್ ಬಿಲೀವ್ ದಿಸ್. ದಟ್ಸ್ ಓಕೆ ಗ್ಯಾರಿ, ಸಮಾಧಾನ ಮಾಡ್ಕೋ. ಅವಳಿಗೆ ಕಾಂಟ್ರಾಕ್ಟ್ ಸಿಕ್ಕಿದೆ ಅಷ್ಟೆ. ಇದಿನ್ನೂ ಆರಂಭ ಗ್ಯಾರಿ, ಇಷ್ಟಕ್ಕೆ ಎಲ್ಲ ಮುಗ್ದೋಯ್ತು ಅಂತ ಅನ್ಕೋಬೇಡ. ಆ್ಯಂಡ್ ಅವಳು ಒಬ್ಳು ಕೈಲಂತೂ ಸಾಧ್ಯನೇ ಇಲ್ಲ. ಎಲ್ಲ ಸುಸೂತ್ರವಾಗಿ ನಡೀತಾ ಇದೆಯಾ ಪ್ರಾಣಗ್ರಹಣ ವ್ರತ? ಹೌದಮ್ಮ, ಎಲ್ಲ ಚೆನ್ನಾಗಿ ನಡೀತಿದೆ. ನಿಮ್ಮ ಮೊಮ್ಮಗಳು ಪೂಜೆ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತು, ಅದಕ್ಕೆ ಹೂ ಕೊಟ್ಟೋಗೋಣ ಅಂತ ಬಂದೆ. ತಗೊಳ್ಳಿ, ಗಂಟ್ಲು ಒಣಗೋಗೈತೆ, ಸ್ವಲ್ಪ ಕುಡಿಯಕ್ಕೆ ನೀರು ಕೊಡ್ತೀರಾ? ಆಯ್ತಮ್ಮ.